ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮ್ಗೆ ಡ್ಯಾಂಡ್ರಫ್ ಗಾಗಿ ಒಂದು ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತೀನಿ. ಇದು ಬೆಸ್ಟ್ ಹೋಮ್ ರೆಮಿಡಿ ಡ್ಯಾಂಡ್ರಫ್ ಗಾಗಿ ಅಂತಾನು ಹೇಳ್ಬೋದು. ಆದ್ರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಮಿಸ್ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಯಾಕೆ ಅಂತಂದ್ರೆ ನಾವು ಹಾಕುವಂತಹ ವಿಡಿಯೋಸ್ ನಿಮ್ಮನ್ನ ಬೇಗನೆ ರೀಚ್ ಆಗುತ್ತೆ. ಎಲ್ಲರೂ ಕೂಡ ತುಂಬಾ ಜನ, ಅದು ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು, ಡ್ಯಾಂಡ್ರಫ್ ನಿಂದ ಬಳಲ್ತಾ ಇದ್ದಾರೆ. ಇದು ಒಂದು ಹೇರ್ ನ ಸಮಸ್ಯೆ ಕೂಡ ಹೌದು, ಸ್ಕಿನ್ ಸಮಸ್ಯೆ ಕೂಡ ಹೌದು. ಏನೇ ರೆಮಿಡೀಸ್ ಮಾಡಿದ್ರು ಅಥವಾ ಡಾಕ್ಟರ್ ಹತ್ರ ಹೋದ್ರು ಡ್ಯಾಂಡ್ರಫ್ ಹೋಗ್ತಾ ಇರಲ್ಲ, ಇದರಿಂದ ಹೇರ್ ಫಾಲ್ ಜಾಸ್ತಿ ಆಗಿರತ್ತೆ. ಅಂತವರಿಗೆ ನಾನು ಸುಲಭವಾಗಿ ಈಸಿಯಾಗಿ ಪಟಾಪಟ್ ಅಂತ ಹೇಳಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಹೋಮ್ ರೆಮಿಡಿ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ಇದು ಎರಡು ಸಲ ಹಚ್ಚಿದ್ರೆ ಸಾಕು, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ಹೋಮ್ ರೆಮಿಡಿ ಮಾಡೋದು ತುಂಬಾನೇ ಈಸಿ. ಇದಕ್ಕೆ ಬೇಕಾಗಿರುವಂಥದ್ದು ಮೊದಲಿಗೆ ಕಿತ್ಲೆ ಹಣ್ಣಿನ ಮೇಲಿನ ಸಿಪ್ಪೆ ಇರತ್ತಲ್ಲ ಅದನ್ನ ತಗೊಂಡಿದ್ದೀನಿ. ಇದು ಒಂದ್ ಹಣ್ಣಿನ ಸಿಪ್ಪೆನ ತಗೊಂಡಿದ್ದೀನಿ. ನೆಕ್ಸ್ಟ್ ನಿಂಬು, ಒಂದು ನಿಂಬು ರಸ ತಗೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಮೊಸರು, ಮೊಸರನ್ನ ನೋಡಿ ಹಾಕೊಳ್ಳೋಣ. ಇದಾದ್ಮೇಲೆ ಮಿಕ್ಸಿ ಜಾರಿಗೆ ಈ ಕಿತ್ಲೆ ಹಣ್ಣಿನ ಸಿಪ್ಪೆ ಇದೆ ಅಲ್ಲ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಈ ರೀತಿಯಾಗಿ ಹಾಕೊಳ್ಳೋಣ. ನೆಕ್ಸ್ಟ್ ನಿಂಬು ರಸ, ಇದು ಒಂದು ಒಂದೂವರೆ ಸ್ಪೂನ್ ಅಷ್ಟು ನಿಂಬು ರಸನ ಇದಕ್ಕೆ ಹಾಕೊಳ್ಳೋಣ. ನೆಕ್ಸ್ಟ್ ಮೊಸರು ಮೂರಿಂದ ನಾಲ್ಕು ಚಮಚ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ, ನೀಟಾಗಿ ಮಾಯಿಶ್ಚರೈಸ್ ಆಗುತ್ತೆ ಮೊಸರು ಹಾಕೊಳೋದ್ರಿಂದ. ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನೀಟಾಗಿ ರುಬ್ಕೋಬೇಕಾಗತ್ತೆ. ಡ್ಯಾಂಡ್ರಫ್ ಏನೇ ಇದ್ರು ನೀವು ಇದನ್ನ ಎರಡ್ ಸಲ ತಲೆಗೆ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಇದ್ದಿದ್ದು ಹೋಗ್ಬಿಡುತ್ತೆ ಎರಡ್ ಸಲ. ಅದನ್ನು ಕೂಡ ಬುಡಕ್ಕೆ ತಲೆ ಕುದು ನೀಟಾಗಿ ಬಿಡಿಸಿ ತಲೆಯ ಬುಡಕ್ಕೆ ಹಾಕೋಬೇಕಿದು. ನೀಟಾಗಿ ಹಾಕೊಂಡ್ರೆ ಒಂದ್ ಎರಡ್ ಸಲ ಅಪ್ಲೈ ಮಾಡಿದ್ರೆ ಸಾಕು, ಡ್ಯಾಂಡ್ರಫ್ ಮಾಯ ಆಗಿಬಿಡತ್ತೆ. ಬೇರೆ ಎಲ್ಲಾ ಹೋಮ್ ರೆಮಿಡಿಗಿಂತ ಇದು ಬೆಸ್ಟ್ ಹೋಮ್ ರೆಮಿಡಿ ನಿಮ್ಗೆ. ಹೋಮ್ ರೆಮಿಡಿ ರೆಡಿ ಆಗಿದೆ. ನಿಂಬು ಮತ್ತೆ ಕಿತ್ಲೆ ಹಣ್ಣಿನ ಸಿಪ್ಪೆಯಲ್ಲಿ ವಿಟಮಿನ್ ಸಿ ಇರುತ್ತೆ, ಅದು ಡ್ಯಾಂಡ್ರಫ್ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ, ಹೇರಿಗೆ ತುಂಬಾನೇ ಒಳ್ಳೇದು. ನೆಕ್ಸ್ಟ್ ಇವಾಗ ಇದಕ್ಕೆ ಆಲ್ಮಂಡ್ ಆಯಿಲ್ ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಎರಡು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಇ ಇರುತ್ತೆ, ಇದು ಕೂಡ ಹೇರ್ಗೂ ತುಂಬಾ ಒಳ್ಳೇದು. ಅದೇ ರೀತಿಯಾಗಿ ಡ್ಯಾಂಡ್ರಫ್ ಆದ್ರೆ ಡ್ಯಾಂಡ್ರಫ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ಮಂಡ್ ಆಯಿಲ್ ಅನ್ನ ನೀವು ರುಬ್ಬೇಕಾದ್ರೆ ಹಾಕೊಂಡ್ರು ಓಕೆ, ಇಲ್ಲ ಅಂತಂದ್ರೆ ರುಬ್ಬಿ ಆದ್ಮೇಲೆ ನೀಟಾಗಿ ಹೀಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರು ಓಕೆ, ಏನೋ ಪ್ರಾಬ್ಲಮ್ ಇಲ್ಲ. ಹೋಮ್ ರೆಮಿಡಿ ಈಗ ರೆಡಿ ಆಗಿದೆ. ಇದನ್ನ ನೀಟಾಗಿ ತಲೆ ಬುಡಕ್ಕೆ ಹಚ್ಚಿ, ಕೂದಲಿನ ಬುಡಕ್ಕೆ ಹಚ್ಚಿ ನೀಟಾಗಿ ಲೈಟಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿ ಆದ್ಮೇಲೆ ಇದನ್ನ ಒಂದು 30-40 ಮಿನಿಟ್ಸ್ ಹಾಗೆ ತಲೆಯಲ್ಲಿ ಬಿಡಬೇಕು. ನೆಕ್ಸ್ಟ್ ಸ್ನಾನ ಮಾಡಬೇಕಾಗತ್ತೆ. ಶಾಂಪು ಯೂಸ್ ಮಾಡಬೇಡಿ. ನೆಕ್ಸ್ಟ್ ಡೇ ಬೇಕಾದ್ರೆ ಆಯಿಲ್ ಹಾಕೊಂಡು ಶಾಂಪುನ ಯೂಸ್ ಮಾಡಿ. ಒನ್ ಮಂತ್ಗೆ ಒಂದ್ಸಾರಿ ಇದನ್ನ ಹಚ್ತಾ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಡ್ಯಾಂಡ್ರಫ್ ಆಗೋದಿಲ್ಲ, ಆರಂಭದಲ್ಲೇ ಡ್ಯಾಂಡ್ರಫ್ ಆಗೋದನ್ನ ತಡಿಬಹುದು. ಈಗ ಡ್ಯಾಂಡ್ರಫ್ ಇಲ್ಲ ಅನ್ನೋರು ಕೂಡ, ತಲೆಯಲ್ಲಿ ಡ್ಯಾಂಡ್ರಫ್ ಇಲ್ಲ ಅನ್ನೋರು ಕೂಡ ಇದನ್ನ ಒನ್ ಮಂತ್ಗೆ ಒಂದ್ಸಲ 2 ಮಂತ್ಸ್ಗೆ ಒಂದ್ಸಲ ಇದನ್ನ ಹಚ್ಚೋದ್ರಿಂದ ಡ್ಯಾಂಡ್ರಫೇ ಆಗಲ್ಲ. ಹೋಮ್ ರೆಮಿಡಿ ರೆಡಿ ಆಗಿದೆ. ಇದು ನಿಮ್ಗೆ ಇವತ್ತು ನಾನು ಕೊಡ್ತಾ ಇರುವಂತಹ ಬೆಸ್ಟ್ ಹೋಮ್ ರೆಮಿಡಿ ಡ್ಯಾಂಡ್ರಫ್ಗಾಗಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.